ಡೆಂಗ್ಯೂ ಜ್ವರ ಬಂದಾಗ ಪ್ಲೇಟ್ಲೆಟ್ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಇಳಿಕೆಯಾಗುತ್ತೆ. ಇದು ಸಾವನ್ನು ತರಬಹುದಾದ ಅಪಾಯದ ಸ್ಥಿತಿಯನ್ನ ನಿರ್ಮಿಸುತ್ತೆ. ಹೀಗಾಗಿ ಇಂತಹ ಸಂದಿಗ್ಧ ಸಂದರ್ಭದಲ್ಲಿ ಪ್ಲೇಟ್ಲೆಟ್ ಸಂಖ್ಯೆ ವೇಗವಾಗಿ ಹೆಚ್ಚಿಸಲು ನೆರವಾಗುವ 6 ಹಣ್ಣುಗಳ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ. ಡೆಂಗ್ಯೂ ಜ್ವರ ಬಂದ್ರೆ ಪ್ಲೇಟ್ಲೆಟ್ಸ್ ಇಳಿಕೆ. ಪ್ಲೇಟ್ಲೆಟ್ ವೇಗವಾಗಿ ಹೆಚ್ಚಿಸುತ್ತವೆ ಈ 6 ಹಣ್ಣುಗಳು. ಡೆಂಗ್ಯೂ ಸದ್ಯ ರಾಜ್ಯದ ಜನರನ್ನ ಕಾಡುತ್ತಿರುವ ಬೇತಾಳ ಎಂಬಂತಾಗಿದೆ. ಕರ್ನಾಟಕದಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಸರ್ಕಾರ ಎಷ್ಟೇ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಂಡರೂ ಡೆಂಗ್ಯೂ ಪ್ರಕರಣಗಳು ದಿನದಿಂದ ದಿನಕ್ಕೆ ಏರುತ್ತಿದೆ. ಕಳೆದ ವರ್ಷವನ್ನ ಗಮನಿಸಿದ್ರೆ ಈ ವರ್ಷ ಪ್ರಕರಣಗಳ ಸಂಖ್ಯೆ ಹೆಚ್ಚಿದೆ. ಇನ್ನು ಡೆಂಗ್ಯೂ ಸೊಳ್ಳೆಯಿಂದ ಹರಡುವ ರೋಗವಾಗಿದ್ದರೂ ಅದರ ಪರಿಣಾಮ ಕೊಂಚ ಜಾಸ್ತಿ ಇದೆ. ಇನ್ನು ಡೆಂಗ್ಯೂ ಜ್ವರಕ್ಕೆ ತುತ್ತಾದ ಹಲವರು ಪ್ಲೇಟ್ಲೆಟ್ ಸಮಸ್ಯೆ ಎದುರಿಸುತ್ತಾರೆ. ಕೆಲವರು ಸಾವು ಬದುಕಿನ ಮಧ್ಯೆ ಹೋರಾಡಿ ಬಂದ ಕಥೆಗಳೂ ಇವೆ. ಆದರೆ ಡೆಂಗ್ಯೂ ಬಂದಾಗ ಕೆಲವು ಹಣ್ಣುಗಳನ್ನ ಸೇವಿಸುವುದರಿಂದ ಕಡಿಮೆಯಾದ ಪ್ಲೇಟ್ಲೆಟ್ ಹೆಚ್ಚಿಸಿಕೊಳ್ಳಬಹುದು. ಅದಕ್ಕಾಗಿ ಯಾವ ಹಣ್ಣು ಸೇವಿಸುವುದು ಬೆಸ್ಟ್ ಎಂಬ ಕುರಿತಾಗಿ ನಾವು ನಿಮಗೆ ಮಾಹಿತಿ ತಿಳಿಸ್ಕೊಡ್ತೇವೆ. ಪ್ಲೇಟ್ಲೆಟ್ ಹೆಚ್ಚಿಸಲು ಯಾವ ಹಣ್ಣು ಬೆಸ್ಟ್ ಅಂತ ಹೇಳೋದಾದ್ರೆ ಮೊದಲಿಗೆ ಕಿವಿ ಹಣ್ಣು. ಹೌದು, ಒಂದು ಬಾರಿ ಡೆಂಗ್ಯೂ ಜ್ವರ ಬಾಧಿಸಿದಾಗ ಪ್ಲೇಟ್ಲೆಟ್ ಕಡಿಮೆಯಾಗುತ್ತಾ ಬರುತ್ತದೆ. ಇಂತಹ ಸಮಯದಲ್ಲಿ ವೈದ್ಯರು ಕಿವಿ ಹಣ್ಣು ತಿನ್ನಲು ಸಲಹೆ ನೀಡುತ್ತಾರೆ. ಕಾರಣ, ಇದರಲ್ಲಿ ವಿಟಮಿನ್ ಸಿ ಇದೆ. ಇದು ದೇಹದ ಸೋಂಕಿನ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಮಾತ್ರವಲ್ಲದೆ ಪೋಷಕಾಂಶಗಳನ್ನು ಹೊಂದಿರುವ ಹಣ್ಣು ಇದಾಗಿದ್ದು ಇದರಲ್ಲಿ ನಾರಿನಾಂಶವಿದೆ. ಹೀಗಾಗಿ ಜೀರ್ಣಕ್ರಿಯೆಯನ್ನ ಸುಲಭಗೊಳಿಸುತ್ತದೆ. ಇನ್ನು ದಾಳಿಂಬೆ. ಡೆಂಗ್ಯೂ ರೋಗಿಗಳು ದಾಳಿಂಬೆಯನ್ನ ಕೂಡ ಸವಿಯಬಹುದಾಗಿದೆ. ಇದನ್ನ ಸೇವಿಸೋದ್ರಿಂದ ವಿಟಮಿನ್ ಸಿ ಸಿಗುತ್ತದೆ. ಮಾತ್ರವಲ್ಲದೆ ದೇಹದಲ್ಲಿ ಕೆಂಪು ರಕ್ತ ಕಣಗಳು ಹೆಚ್ಚುತ್ತವೆ. ದಾಳಿಂಬೆ ದೇಹದಲ್ಲಿ ರಕ್ತ ಮತ್ತು ಹಿಮೋಗ್ಲೋಬಿನ್ ಅನ್ನ ಹೆಚ್ಚಿಸಲು ಪ್ರಯೋಜನಕಾರಿಯಾಗಿದೆ. ಆಯಾಸ ಮತ್ತು ದೌರ್ಬಲ್ಯವನ್ನ ನಿವಾರಿಸುವ ಶಕ್ತಿ ದಾಳಿಂಬೆಗಿದೆ. ಇನ್ನು ಪಪ್ಪಾಯಿ ಹಣ್ಣನ್ನ ಡೆಂಗ್ಯೂ ರೋಗಿಗಳು ಸೇವಿಸಿದ್ರೆ ಉತ್ತಮ. ಯಾಕಂದ್ರೆ ಇದರಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ಇದೆ. ಕೆಲವರು ಪಪ್ಪಾಯಿ ಎಲೆಯ ರಸವನ್ನ ಡೆಂಗ್ಯೂ ರೋಗಿಗಳು ಸೇವಿಸಿ ಎಂದು ಸಲಹೆ ನೀಡುತ್ತಾರೆ. ಈ ಹಣ್ಣಿನಲ್ಲಿ ನಾರಿನಾಂಶ ಹೇರಳವಾಗಿರುವ ಕಾರಣ ಡೆಂಗ್ಯೂ ರೋಗಿಗಳು ವೇಗವಾಗಿ ಚೇತರಿಸಿಕೊಳ್ಳಲು ಪಪ್ಪಾಯಿ ತಿನ್ನಲು ಸಲಹೆ ನೀಡುತ್ತಾರೆ. ಮುಂದುವರಿದು ಸೇಬು. ಎಲ್ಲಾ ದೃಷ್ಟಿಯಲ್ಲೂ ದೇಹಕ್ಕೆ ಉತ್ತಮ. ಇದು ಜೀವಸತ್ವಗಳು ಮತ್ತು ಖನಿಜಗಳನ್ನ ಹೊಂದಿರುವ ಕಾರಣ ವೇಗವಾಗಿ ಜ್ವರದಿಂದ ಚೇತರಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಹಾಗೆಯೇ ಕಿತ್ತಳೆ ಮತ್ತು ಸೀಬೆ. ವೈದ್ಯರು ಡೆಂಗ್ಯೂ ರೋಗಿಗಳಿಗೆ ಕಿತ್ತಳೆ ಮತ್ತು ಪೇರಳೆ ಅಥವಾ ಸೀಬೆ ಸವಿಯಲು ಹೇಳುತ್ತಾರೆ. ಕಾರಣ, ಇದರಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದೆ. ಹಾಗಾಗಿ ಆರೋಗ್ಯ ದೃಷ್ಟಿಯಲ್ಲಿ ಈ ಎರಡೂ ಹಣ್ಣುಗಳು ಬೆಸ್ಟ್. ಇನ್ನು ಕಿತ್ತಳೆ ಮತ್ತು ಪೇರಳೆ ಫೈಬರ್ ಮತ್ತು ವಿಟಮಿನ್ ಸಿಯಿಂದ ಸಮೃದ್ಧವಾಗಿವೆ. ಈ ಹಣ್ಣುಗಳು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತವೆ. ಪ್ಲೇಟ್ಲೆಟ್ ಹೆಚ್ಚಿಸಲು ಈ ಹಣ್ಣುಗಳು ಸಹಾಯ ಮಾಡುತ್ತವೆ. ಆದರೆ ಸರಿಯಾದ ಪ್ರಮಾಣದಲ್ಲಿ ಸೇವಿಸುವ ಮೂಲಕ ಆರೋಗ್ಯ ಸುಧಾರಿಸಿಕೊಳ್ಳಬಹುದಾಗಿದೆ. ನ್ಯೂಸ್ ಡೆಸ್ಕ್, ಜೀ ಕನ್ನಡ ನ್ಯೂಸ್. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.